ವಾವ್, ಆ ಕಲರ್ ನೋಡ್ರಿ ಎಷ್ಟು ಸಖತ್ತಾಗಿದೆ. ನೋಡ್ರಿ ಎಷ್ಟು ಪ್ಯೂರ್ ಆಗಿ ಸಖತ್ತಾಗಿದೆ. ಮತ್ತೆ ಪರಿಮಳ ನೋಡ್ಬೇಕು ಇಲ್ಲಿ. ನಾನು ಪಕ್ಕದಲ್ಲಿ ಕುತ್ಕೊಂಡಿದ್ದೀನಿ, ಸಿಕ್ಕಾಪಟ್ಟೆ ಪರಿಮಳ ಬರ್ತಾ ಇದೆ. ಹಲೋ, ಹಾಯ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಸಾಲಾ ಚಾಯ್ ಮೀಡಿಯಾ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಈ ಜೇನನ್ನು ಮಷಿನನ್ನು ಯೂಸ್ ಮಾಡಿ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಥವಾ ಅದನ್ನು ಜೇನನ್ನು ಹೇಗೆ ತೆಗಿತಾರೆ ಅನ್ನೋದನ್ನು ತೋರಿಸ್ಕೊಡ್ತೀವಿ. ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಶ್ರೀಪಾದ್ ಪಾಟೀಲ್. ಇವರು ಈ ಜೇನಿನ ಕೃಷಿಯಲ್ಲಿ ತರಬೇತಿಯನ್ನು ನೀಡುವವರು ಮತ್ತು ಇದರಲ್ಲಿ ಪರಿಣಿತಿಯನ್ನು ಹೊಂದಿರುವಂಥವ್ರು. ನಮಸ್ಕಾರ. ನಮಸ್ಕಾರ. ಸುಮಾರು ಎಷ್ಟು ವರ್ಷದಿಂದ ನೀವು ಜೇನು ಸಾಕಣೆ ಮಾಡ್ತಾ ಇದ್ದೀರಿ? ನಾನು ಸುಮಾರು 16-17 ವರ್ಷದಿಂದ ಜೇನು ಸಾಕಣೆಯನ್ನು ಮಾಡ್ತಾ ಇದ್ದೀನಿ. ಕಳೆದ ಒಂದು 2 ವರ್ಷದಿಂದ ನಮ್ಮ ಈ ಮೂಲೆ ತೋಟ ಹನಿ ವ್ಯಾಲಿ ಎಂಬುದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದೊಂದು ಜೇನಿನ ಬಗ್ಗೆ ಎಲ್ಲ ಮಾಹಿತಿಗಳನ್ನು ನಿಮಗೆ ಕೊಡುವಂಥ ಪ್ಲೇಸ್. ಇಲ್ಲಿ ನೀವು ಬಂದ್ರಿ ಅಂತಾದರೆ ನಿಮಗೆ ಜೇನಿನ ಜೀವನ ಶೈಲಿಯ ಬಗ್ಗೆ, ಅದ್ಭುತವಾದ ಜೀವನ ಶೈಲಿಯ ಬಗ್ಗೆ ಹೇಳ್ತೇವೆ. ಜೇನು ತುಪ್ಪದ ನ್ಯಾಚುರಲ್ ಜೇನು ತುಪ್ಪದ ಸವಿಯನ್ನು ತೋರಿಸ್ತೀವಿ. ಪರಿಸರಕ್ಕೆ ಜೇನು ಎಷ್ಟು ಪೂರಕ ಎಂಬುದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹೇಳ್ತೀವಿ. ಒಂದು ಮಿನಿಮಮ್ ಎಂಟ್ರೆನ್ಸ್ ಫೀ ಅನ್ನು ಇಡ್ತೀವಿ. ಇಲ್ಲಿ ಬಂದರೆ ನಿಮಗೆ ನೀವು ಒಂದು ದಿನ ಅಥವಾ ಒಂದು 3-4 ತಾಸನ್ನು ಖುಷಿಯಿಂದ ಕಳೆದು ಹೋಗ್ತೀರಿ ಇಲ್ಲಿ ಬಂದರೆ. ನೈಸ್. ಇದು ನಮ್ಮ ಜೇನು ಪೆಟ್ಟಿಗೆ. ಇದರಲ್ಲಿ ಈ ಕೆಳಭಾಗವನ್ನು ನಾವು ಬ್ರೂಡ್ ಚೇಂಬರ್ ಅಂತ ಹೇಳ್ತೀವಿ, ಸಂಸಾರ ಕೋಣೆ ಅಂತ. ಅಲ್ಲಿ ನಾವು ಯಾವುದೇ ಎಕ್ಸ್ಟ್ರಾಕ್ಟಿಂಗ್ ವರ್ಕನ್ನು ನಾವು ಅಲ್ಲಿಂದ ಮಾಡೋದಿಲ್ಲ. ನಾವು ಮಾಡುವಂಥದ್ದು ಈ ಮೇಲ್ಗಡೆ ಜೇನು ಕೋಣೆ ಮಾತ್ರ. ಇದೀಗ ಈ ಕೋಂಬ್ ಅಂತ ಏನು ಹೇಳ್ತೀವಿ, ರಟ್ಟು ಎರಿ ಅಂತ ಹೇಳ್ತೀವಿ. ಈ ರಟ್ಟಿನಲ್ಲಿ ಜೇನುತುಪ್ಪವನ್ನು ಸ್ಟೋರ್ ಮಾಡಿ ಇಟ್ಟಿದ್ದಾವೆ. ಇಟ್ಟು ಹೊರಗಡೆಯಿಂದ ಮೇಣದಿಂದ ಸೀಲ್ ಮಾಡಿದ್ದಾವೆ. ಓ, ಇಲ್ಲಿ ವೈಟ್ ವೈಟ್ ಆಗಿರೋದಷ್ಟು ಸೀಲಿಂಗ್. ಹಾಂ, ಸೀಲ್ ಮೇಣದಿಂದ ವ್ಯಾಕ್ಸ್ನಿಂದ ಸೀಲ್ ಮಾಡಿದ್ದಾವೆ. ಅದನ್ನು ನಾವೀಗ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ರೆಡಿ ಆಗಿದೆ ಇದು. ಇದರಿಂದ ಜೇನು ನೊಣಗಳನ್ನು ವಾಪಸ್ ಗೂಡಿಗೆ ಕಳಿಸ್ಬಿಟ್ಟು ಆಮೇಲೆ ನಾವು ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು. ನೋಡಿ, ಅಷ್ಟು ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದೆ ಇಲ್ಲಿ ವಾಪಸ್. ಇದು ಜೇನು ರಟ್ಟು ಅಂತ ಹೇಳ್ತೀವಿ. ಜೇನು ತುಪ್ಪವನ್ನು ಮಾಡಿ ಈ ರಟ್ಟಿನಲ್ಲಿ ಇಟ್ಟು ಅದನ್ನು ಅದರಲ್ಲಿರುವ ಮಾಯಿಶ್ಚರ್ ಕಂಟೆಂಟನ್ನು ಕ್ಲೀನಾಗಿ ತೆಗೆದು ಸ್ಟೋರ್ ಮಾಡಿ ಇಟ್ಟಿರ್ತದೆ. ಸ್ಟೋರ್ ಮಾಡಿ ಆದಮೇಲೆ ವ್ಯಾಕ್ಸ್ನಿಂದ ಇದಕ್ಕೆ ಸೀಲ್ ಮಾಡಿ ಇಟ್ಟಿರ್ತದೆ. ಆಚೆ ಕಡೆ ಎಲ್ಲೂ ಹೋಗಬಾರ್ದು ಅಂತ. ಹೌದು, ಅದು ತಮ್ಮ ಮಳೆಗಾಲದ ಖರ್ಚಿಗೆ ಅಂತ ಇಟ್ಕೊಂಡಿರುವಂಥ, ಸ್ಟೋರ್ ಮಾಡಿ ಇಟ್ಕೊಂಡಿರುವಂಥ ಆಹಾರ ಜೇನು ಹುಳುವಿನ. ಓ, ಆಹಾರದ ಕೊರತೆ ಮುಂದಾಗತ್ತೆ ಅಂತ ಮೊದಲೇ ಸೂಚನೆ ಮನಸ್ಸು ಬರುತ್ತೆ, ಈ ವಿಷಯ ಎಲ್ಲ ಗೊತ್ತಿರುತ್ತೆ. ಹೌದು ಹೌದು, ಅದಕ್ಕಾಗಿ ಅವ್ರು ಸ್ಟೋರ್ ಮಾಡಿ ಇಟ್ಕೊಂಡಿರುವಂಥ ಈ ಜೇನು ತುಪ್ಪನ ನಾವಿಂದೀಗ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಸಪ್ಲಿಮೆಂಟ್ರಿ ಆಗಿ ನಾವು ಕೊಟ್ಟಿರುವಂಥ ಈ ಜೇನು ಕೋಣೆ ಏನಿರ್ತದೆ, ಆ ಜೇನು ಕೋಣೆಯಿಂದ ನಾವೀಗ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರುವಂಥದ್ದು. ಇದು ಅವರ ದೈನಂದಿನ ಸಂಸಾರದ ಚಟುವಟಿಕೆಗೆ, ಮೊಟ್ಟೆ ಮರಿಗಳ ಹುಟ್ಟುವಿಕೆಗೆ ಇದಕ್ಕೆಲ್ಲ ಏನು ಸಮಸ್ಯೆ ಆಗೋದಿಲ್ಲ. ಹೌದು, ಇದನ್ನ ಈ ಮಷಿನ್ನ ಒಂದು ಸ್ಲಾಟ್ ಏನಿರ್ತದೆ ಇದು ಹೋಗಿ ಅಲ್ಲಿ ಸೆಟ್ ಆಗಿ ಕುಂಡಿರುತ್ತೆ. ಓಕೆ, ನೈಸ್. ಎಸ್, ಈಗ ನೋಡಿ ನಾವು ಕೊನೆಯ ಫ್ರೇಮ್ಗೆ ರೆಡಿ ಆಗಿದ್ದೀವಿ. 3 ಫ್ರೇಮ್ಗಳು ಆಲ್ರೆಡಿ ಇನ್ಸರ್ಟ್ ಮಾಡಿದ್ದಾರೆ. ಈಗ ಇದನ್ನು ತಿರುಗಿಸೋ ಮೂಲಕ ಅದರೊಳಗಿರೋ ಜೇನುತುಪ್ಪ ನಮಗೆ ಎಕ್ಸ್ಟ್ರಾಕ್ಟ್ ಆಗಿ ಹೊರಗೆ ಬರುವಾಗ ಮಾಡೋದು. ನೀವು ಸೈಡಲ್ಲಿ ನೋಡ್ಬೋದು, ಈಗ ಎಲ್ಲ ಬಾರ್ಡ್ರಲ್ಲಿ ಜೇನುತುಪ್ಪ ಅದಕ್ಕೆ ಸಿಡಿತಾ ಇದೆ, ಹಾಗೇನೆ ಅದು ಕೆಳಗಡೆ ಇಳಿತಾ ಇದೆ. ನಾವು ಕಣ್ಣಲ್ಲಿ ಇದನ್ನು ಅಬ್ಸರ್ವ್ ಮಾಡಿದ್ರೆ ಕಾಣಿಸ್ತಾ ಇರ್ತದೆ ನಮಗೆ. ಈಗ ಒಂದು ಸೈಡ್ನಿಂದ ಸ್ವಲ್ಪ 90% ಜೇನುತುಪ್ಪ ಹೊರಗೆ ಬಂದಿದೆ, ಮತ್ತೊಂದು ಸೈಡ್ನಲ್ಲಿ ಹಾಗೆ ಇದೆ, ಹಾಗೆ ಉಳ್ಕೊಂಡಿದೆ ಅಲ್ವಾ. ಅದಕ್ಕಾಗಿ ಇದನ್ನ ಸ್ವಲ್ಪ ತಿರುಗಿಸಿ ವಿರುದ್ಧ ದಿಕ್ಕಿನಲ್ಲಿ ಹಾಕುವ. ಈಗ ಈ ಜೇನು ರಟ್ಟಿನ
ಹೊರಭಾಗದ ಜೇನುತುಪ್ಪ ಅಷ್ಟು ಮಾತ್ರ ಈಗ ಹೊರಗಡೆ ಸ್ಪ್ರೆಡ್ ಆಗಿದೆ. ಒಳಗಡೆ ಭಾಗ ಹಾಗೆ ಇದೆ. ಒಳಗಡೆ ಇರುವಂತ ಭಾಗವನ್ನು ಹೊರಗಡೆ ಮಾಡಿ ಇಟ್ಟುಕೊಂಡಿದ್ದೇನೆ ಈಗ. ಓಕೆ ನೈಸ್. ಮತ್ತೊಮ್ಮೆ ಶುರು ತಿರುಗಿಸಿದ್ದೀನಿ. ಸ್ಪೀಡ್ ನೋಡ್ತಾ ಇದ್ದಾರೆ. ಸೊ ಇದನ್ನ ಮ್ಯಾನ್ಯುವಲಿ ಮಾಡ್ತಾ ಇದ್ರೆ ಸಿಕ್ಕಾಪಟ್ಟೆ ಟೈಮ್ ಬೇಕಾಗ್ತಿತ್ತನಲ್ವಾ? ಇಲ್ಲ, ಮ್ಯಾನ್ಯುವಲಿ ಮಾಡ್ಲಿಕ್ಕೆ ಬರಲ್ಲ. ಇದೆ ಆಕ್ಚುಲಿ ಮಾಡಲೇಬಾರ್ದು ಅಂತೀರ? ಮ್ಯಾನ್ಯುವಲಿ ಮಾಡಿದ ಮೇಲೆ ಮಾಡಿದ ತಕ್ಷಣ ರೊಟ್ಟು ಡ್ಯಾಮೇಜ್ ಆಗುತ್ತೆ. ಓ ಹೋ ಹೋ. ಹಾಗೇನೆ ಮತ್ತೇನು ಅಡ್ವಾಂಟೇಜ್ ಇದೆ ಇದರಲ್ಲಿ ಅಂದರೆ, ಒಂದು ಕ್ವಿಕ್ ಆಗಿ ಇದರ ಅಡ್ವಾಂಟೇಜ್ ಏನು ಹೇಳ್ತೀರಿ ಈ ಒಂದು ಮಷಿನ್ನಿಂದ ನಾವು ತೆಗೆಯುವಂಥ ಒಂದು ವಿಧಾನದಲ್ಲಿ? ಈ ಮಷಿನ್ನಿಂದ ನಾವು ಜೇನುತುಪ್ಪನ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಇಲ್ಲಿ ಒಳಗಡೆ ನೀವು ಕಾಣ್ತೀರಿ, ಇಲ್ಲಿ ಕ್ಲೀನ್ ಆಗಿರುವಂಥ ಜೇನುತುಪ್ಪ ಸ್ಟೋರ್ ಆಗಿದೆ. ಕರೆಕ್ಟ್. ಇದರಲ್ಲಿ ಇದಕ್ಕೆ ಈಗ ನಮ್ಮ ಯಾವುದೇ ಚರ್ಮದ ಸಂಪರ್ಕ ಆಗಿಲ್ಲ, ಅಥವಾ ಬೇರೆ ಯಾವುದೇ ರೀತಿಯ ವಸ್ತುವಿನ ಸಂಪರ್ಕ ಇದಕ್ಕೆ ಆಗಿಲ್ಲ. ಇದನ್ನು ನಾವು ಫಿಲ್ಟರಿಂಗ್ ಮಾಡಿ ನಾವು ಏನು ಪ್ಯಾಕಿಂಗ್ ಮಾಡ್ತೀವಿ. ಸೊ ಪ್ಯೂರ್ ಹೈಜೀನ್ ಅಂತೀರ? ಹೌದು, ಇದೀಗ ನ್ಯಾಚುರಲ್ ಪ್ಯೂರ್ ಹನಿ ಅಂತಂದ್ರೆ ಇದಕ್ಕೆ ಹೇಳ್ಬೋದು ನಾವು. ಓಹೋ. ಸೊ ಇದರಿಂದ ಹಾಗಿದ್ರೆ ಡ್ಯೂರೇಬಿಲಿಟಿಯಲ್ಲಿ ವ್ಯತ್ಯಾಸ ಆಗತ್ತೆ ಹಾಗಿದ್ರೆ? ಇದನ್ನ ನಾವೀಗ ಸರಿಯಾಗಿ ಫಿಲ್ಟರಿಂಗ್ ಮಾಡಿ ಸ್ಟೋರ್ ಅಂತ ಮಾಡಿ ಯಾವುದೇ ವಾತಾವರಣದ ಜೊತೆ ಸಂಪರ್ಕ ಇರದ ಹಾಗೆ ನಾವು ಪ್ಯಾಕಿಂಗ್ ಮಾಡಿ ಇಟ್ವಿ ಅಂತಾದರೆ ಇದು ಯಾವಾಗಲೂ ಇಟ್ಕೊಳ್ಬೋದು. ಎಷ್ಟು ವರ್ಷ ಬೇಕಿದ್ರು ನೀವು ಇಟ್ಕೊಳ್ಳಿ, ಅದು ಏನೂ ಆಗಲ್ಲ. ಹುಳಿ ಬರೋದಾಗ್ಲಿ ಇಲ್ಲ ಇಲ್ಲ, ಆ ಥರ ಏನೂ ಆಗಲ್ಲ. ಏನೂ ಆಗಲ್ಲ. ಇದನ್ನು ನಾವು ನಮ್ಮ ಮೂಲೆ ತೋಟ ಹನಿ ವ್ಯಾಲಿ ಬ್ರ್ಯಾಂಡ್ನಲ್ಲೇ ಸೇಲ್ ಮಾಡ್ತೀವಿ. ನಾವು ಇದನ್ನು ಬಾಟ್ಲಿಂಗ್ ಮಾಡಿ ಈ ರೀತಿ ಬಾಟ್ಲಲ್ಲಿ ನಾವು ಕೆಜಿ ಬಾಟ್ಲ್ ಅರ್ಧ ಕೆಜಿ ಬಾಟ್ಲಲ್ಲಿ ನಾವು ಸೇಲ್ ಮಾಡ್ತೀವಿ. ನೋಡ್ರಿ ಎಷ್ಟು ಪ್ಯೂರ್ ಆಗಿ ಸಖತ್ತಾಗಿದೆ. ಮತ್ತೆ ಪರಿಮಳ ನೋಡ್ಬೇಕು ಇಲ್ಲಿ, ನಾನು ಪಕ್ಕದಲ್ಲಿ ಕುತ್ಕೊಂಡಿದ್ದೀನಿ, ಸಿಕ್ಕಾಪಟ್ಟೆ ಪರಿಮಳ ಬರ್ತಾ ಇದೆ. ಈಗ ಯಾರಾದರೂ ಜೇನುತುಪ್ಪ ಬೇಕಂದ್ರೆ ಹಾಗಿದ್ರೆ ಆಚೆ ಕಡೆನೂ ನೀವು ಸಪ್ಲೈ ಇದೆಯಾ ನಿಮ್ಮದು? ಏನು ಸಪ್ಲೈ ಮಾಡ್ತೀವಿ ಅಂದರೆ ಆ ಪ್ರಮಾಣದಲ್ಲಿ ಕೇಳಿದ್ರೆ ಸಪ್ಲೈ ಮಾಡ್ಬೋದು. ಪಾರ್ಸೆಲ್ ವ್ಯವಸ್ಥೆ ಇದೆಯಾ? ಓಕೆ. ಇನ್ನೊಂದು ವಿಷಯ ಏನಂದರೆ, ಈ ಜೇನುತುಪ್ಪನ ನಾವು ಯಾರಿಗೆ ಬೇಕಾದರೂ ಸೇಲ್ ಮಾಡ್ತೀವಿ. ನಿಮಗೆ ಪ್ಯೂರ್ ನ್ಯಾಚುರಲ್ ಹನಿ ಟೇಸ್ಟನ್ನು ನಿಮ್ಗೆ ತೋರಿಸ್ತೀವಿ, ಕೊಡ್ತೀವಿ. ನಿಮಗೆ ಜೇನುತುಪ್ಪದ ಅವಶ್ಯಕತೆ ಇದೆ, ಬೇಕು ಅಂತ ಅನಿಸಿದರೆ ನಮ್ಮ ಈ ಮೂಲೆ ತೋಟ ಹನಿ ವ್ಯಾಲಿಗೆ ನೀವು ಬಂದ್ರಿ ಅಂತಾದರೆ ಜೇನಿನ ಬಗ್ಗೆ ಸಂಪೂರ್ಣ ಮಾಹಿತಿಯೂ ದೊರೀತದೆ. ನಿಮಗೆ ಡೆಮೋ ತೋರಿಸ್ತೀವಿ. ಜೇನುತುಪ್ಪದ ಪ್ಯೂರಿಟಿ ಬಗ್ಗೆ ನಿಮಗೆ ನಾವು ವಿಶ್ವಾಸವನ್ನೇ ಇಲ್ಲಿ ಕೊಡ್ತೀವಿ, ಟೇಸ್ಟಿಗೆ ಕೊಡ್ತೀವಿ. ನೀವು ಇಲ್ಲಿಂದನೇ ಜೇನುತುಪ್ಪನ ಖರೀದಿ ಮಾಡಿಯೂ ಹೋಗ್ಬೋದು. ಓಕೆ. ನೋಡಿ, ಅವ್ರು ಹೇಳ್ದಂಗೆ ಈ ಪಾರ್ಸೆಲ್ ಮಾಡುವಾಗ ಡ್ಯಾಮೇಜ್ ಆಗ್ಬೋದು, ಅಥವಾ ಅವರು ಕೊರಿಯರ್ ಅವರು ತುಂಬ ಹೈ ಪ್ರೈಸನ್ನು ಕೊಟ್ ಮಾಡುವಂಥದ್ದು ನಮಗೂ ಇಲ್ಲ ಅಥವಾ ನಿಮಗೂ ಸಿಗಲ್ಲ ಆ ಬೆನಿಫಿಟ್ಟು. ಸೊ ಅದಕ್ಕಿಂತ ಹೆಚ್ಚಾಗಿ ಇಲ್ಲೇ ಜಾಗಕ್ಕೆ ಬಂದರೆ ನಿಮಗೆ ಇದರ ಒಂದು ಒರಿಜಿನಾಲಿಟಿ ಮತ್ತು ಲೈವ್ ಡ್ಯಾಮೋ ಸಿಗುತ್ತೆ. ನೋಡಿ, ಇದೇ ನಮ್ಮ ಮೂಲೆ ತೋಟ ಹನಿ ವ್ಯಾಲಿ. ಇದು ಶಿರ್ಸಿ ತಾಲೂಕಿನ ಮತ್ತಿಘಟ್ಟ ಗ್ರಾಮದಲ್ಲಿರುವಂಥದ್ದು. ನೀವು ಯಾಣಕ್ಕೆ ಬರ್ತೀರಿ ಅಂತಾದರೆ ಒಂದು ತಾಸು ಸಮಯವನ್ನು ಇಟ್ಕೊಂಡ್ರೆ ನಮ್ಮಲ್ಲಿಗೆ ಬಂದು ನೋಡಿಕೊಂಡು ಹೋಗ್ಬೋದು. ಈಗ ಜೇನುತುಪ್ಪ ನಿಮ್ಮಲ್ಲಿ ಸಿಗುತ್ತೆ ಅಂದರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಅಥವಾ ಸಾಕ್ಷರತೆ ನಿಮ್ಮಲ್ಲಿದೆ. ಈ ಒಂದು ಮಷಿನ್ ಬಗ್ಗೆ ನಾವು ಇವಾಗ ಬೇಕು ಅಂತಂದರೆ ಎಲ್ಲಿ ಸಿಗುತ್ತೆ ಇದು? ಈ ಮಷಿನನ್ನು ನಾವೇ ನಿಮಗೆ ಒದಗಿಸ್ಕೊಡ್ತೀವಿ. ಸ್ವಲ್ಪ ಮೊದಲೇ ಆರ್ಡರ್ ಕೊಡಬೇಕು, ನಾವು ರೆಡಿ ಮಾಡಿಸ್ಕೊಡ್ತೀವಿ ನಿಮಗೆ. ಹೌದಾ? ಈಗ ಈ ಮಷಿನ್ನ ಬೆಲೆ ಅಪ್ರಾಕ್ಸಿಮೇಟ್ ಎಷ್ಟಿರ್ಬೋದು? ಇದು ಸುಮಾರು 6,500 ರೂಪಾಯಿ ಮಷಿನ್ಗೆ. ನಮ್ಮ ಈ ಮೂಲೆ ತೋಟ ಹನಿ ವ್ಯಾಲಿಯಲ್ಲಿ ಜೇನು ಕೃಷಿಗೆ ತರಬೇತಿ ಶಿಬಿರಗಳು ನಡೀತಾ ಇರ್ತವೆ. ನಾವು ಈಗಾಗಲೇ ಒಂದು 15 ಮಂದಿ ಪ್ರಾಥಮಿಕ ಶಾಲಾ ಪ್ರೈಮರಿ ಸ್ಕೂಲ್ ಮಕ್ಕಳು ಇವರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ಈಗ ಅವರು ಜೇನುತುಪ್ಪನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ ಈಗ ಈ ಸೀಸನ್ನಲ್ಲಿ ಅವರು. ಈಗ ಇದರಿಂದ ಸಂಪೂರ್ಣ ಜೇನುತುಪ್ಪ ಹೊರಗೆ ಬಂದಿದೆ. ಇವಾಗ ಇದನ್ನ ಏನು ಮಾಡ್ತೀರಿ ನೆಕ್ಸ್ಟ್? ಇದನ್ನು ತಿರುಗಿ ಮತ್ತೆ ಅದೇ ಜೇನು ಪೆಟ್ಟಿಗೆಗೆ ಕೊಟ್ಟು ಬಿಡುವಂಥದ್ದು. ಪ್ರಕೃತಿಯಲ್ಲಿ ಬೇಕಾದಷ್ಟು ಆಹಾರ ಮಕರಂದ ಸಿಗ್ತಾ ಇದೆ ಅಂತಾದರೆ ಇವತ್ತಿನಿಂದಲೇ ಇದರಲ್ಲಿ ಮತ್ತೆ ಸ್ಟೋರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ನೋಡಿ, ಅವುಗಳ ಒಂದು ಸಮಯನೂ ಕೂಡ ತುಂಬ ಸೇವ್ ಆಗುತ್ತೆ ಇದರಿಂದ. ಮತ್ತು ಅವರಿಗೆ ಡ್ಯಾಮೇಜ್ ಆಯಿತು ಅಂತ ಒಂದು ಕಲ್ಪನೆ ಬರಲ್ಲ. ತುಂಬ ಸಖತ್ತಾಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಇಲ್ಲಿ ಬಂದು ವಿಸಿಟ್ ಕೊಟ್ಟಿದ್ದರಿಂದ. ಪಾಟೀಲ್ ರೇ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಇನ್ಫಾರ್ಮೇಷನ್ಗೆ, ಇಷ್ಟೊತ್ತು ನಮಗೆ ಸಮಯವನ್ನು ಕೊಟ್ಟಿರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಯಾ, ಥ್ಯಾಂಕ್ ಯು.